ॐ गं गणपतये वरवरदे धनकनकं कुरुकुरु स्वाहा। ओं गं गणपतये नमः। नमस्कार स्नेहितरे, नम्मेल्ला वीक्षक बंधुगळिगे तुळसी कन्नड चानल कडेयिंदा आत्मीयवादंत स्वागत मत्ते सुस्वागत। स्नेहितरे, प्रतियोब्बरू ओंदल्ल ओंदु समस्येयिंदा नोडे नरळुत्तले इर्तीवि, एनादरू ओंदु समस्ये। विशेषवागि नावु ओंदु मातन्न सर्वे सामान्यवागि हेळ्तले इर्तीवि। ನಾವು ಕೆಲವರನ್ನು ನಂಬಿ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಕಷ್ಟಕಾಲ ಅಂತ ನಾವು ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಕೊಡ್ತೇವೆ, ಅಥವಾ ವ್ಯಾಪಾರಕ್ಕೋಸ್ಕರ ಯಾರೋ ನಮ್ಮ ಸ್ನೇಹಿತರು ಬಂದು ಕೇಳಿದ್ರು, ನಾನಲ್ಲಿ ಇತ್ತು ಕೊಟ್ಟೆ, ಭಾಳಷ್ಟು ಒಂದು ಕೆಲವರಲ್ಲಿ ಹೆಲ್ಪ್ಫುಲ್ ಅಂದರೆ ಸಹಾಯ ಮಾಡ್ತಕ್ಕಂಥ ಗುಣಧರ್ಮ ಜಾಸ್ತಿ ಇರುತ್ತೆ। ನಾವು ಸರ್ವೇ ಸಾಮಾನ್ಯವಾಗಿ ಕೇಳ್ತಕ್ಕಂತ ವ್ಯಕ್ತಿ ಕೇಳ್ತಕ್ಕಂತದ್ದು ಏನಪ್ಪ ಅಂದ್ರೆ, ನಾನು ಅವತ್ರ ಬರ್ತಕ್ಕಂತ ಜನಗಳು ಹೀಗೆ ಕೇಳ್ತಿರ್ತಾರೆ ಕೂಡ, ಗುರುಗಳೇ ನನ್ನ ಸ್ನೇಹಿತನಿಗೆ ಏನೋ ಸಹಾಯ ಆಗಲಿ ಅಂತ ಹಣ ಕೊಟ್ಟೆ, ಬಂದು ಬೇಡಿಕೊಂಡಪ್ಪ ನಾನು ಖಂಡಿತವಾಗಿ ಕೂಡ ನಾ ಇನ್ನೊಂದು ಕೇವಲ ಒಂದು ತಿಂಗಳಲ್ಲೇ ನಿನ್ನ ಹಣನ ವಾಪಸ್ ಕೊಡ್ತೀನಿ, ಅತ್ಯಂತ ಕಷ್ಟ ಆಗಿದೆ, ಮ್ಯಾಕ್ಸಿಮಮ್ ಕೊಡ್ತೀನಿ ಅಂತ ಕೇಳ್ದ। 2 ವರ್ಷ ಆದರೂ ದುಡ್ಡು ಬರಲೇ ಇಲ್ಲ, 3 ವರ್ಷ ಆದರೂ ದುಡ್ಡು ಬಂದಿಲ್ಲ, ಏನು ಮಾಡೋದು ಗುರುಗಳೇ, ನಂಬಿ ನಾನು ಕೊಟ್ಬಿಟ್ಟೆ ಮ್ಯಾಕ್ಸಿಮಮ್। ನೋಡಿ, ಈ ಕಲಿಯುಗದಲ್ಲಿ ಹಣ ಕೊಟ್ಟರೆ ಬರೋದು ಭಾಳನೇ ಕಷ್ಟ, ಅವನು ಯಾರಾದರೂ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಭಾಳ ಕಷ್ಟ ಇರುತ್ತೆ, ತುಂಬಾ ಕಷ್ಟ। ಇನ್ನೊಂದು ವಿಚಾರ, ನಮ್ಮ ಜಾತಕದಲ್ಲೂ ಕೂಡ ಇಂಡಿಕೇಟ್ ಮಾಡುತ್ತೆ, ಪಂಚಮಸ್ಥಾನ, ಅಷ್ಟಮಸ್ಥಾನ ಹಾಗೂ ದ್ವಾದಶ ಸ್ಥಾನ ಏನಾದರೂ ನಿಮಗೆ ದಶಾಭುಕ್ತಿಗಳಲ್ಲಿ ನಡೀತಾ ಇದ್ದರೆ ಮ್ಯಾಕ್ಸಿಮಮ್ ಹಣ ಕೊಟ್ಟಿದ್ದು ಖಂಡಿತ ವಾಪಸ್ ಬರಲ್ಲ। 5ನೇ ಮನೆ, 8ನೇ ಮನೆ, 12ನೇ ಮನೆ ಏನಾದರೂ ಆಕ್ಟಿವೇಷನ್ ಇತ್ತು ದಶಾಭುಕ್ತಿಗಳಲ್ಲಿದ್ದರೆ ಮ್ಯಾಕ್ಸಿಮಮ್ ಹಣ ಬರೋದು ತುಂಬ ಕಷ್ಟ, ತುಂಬಾ ಕಷ್ಟ। ಹಾಗಾದರೆ ಏನಾದರೂ ಪರಿಹಾರಗಳಿದೆಯಾ? ಸರಳ ಪರಿಹಾರಗಳಂತೂ ಇದೆ, ಹೆವಿ ಅಮೌಂಟ್ ಕೊಟ್ಟಿದ್ದರೆ ಖಂಡಿತ ಬರೋದು ಕಷ್ಟ, ಇದು ಕೆಲಸ ಮಾಡಲ್ಲ। ನಾನು ಕೊಡ್ತಕ್ಕಂಥ ಮಂತ್ರ ಜೊತೆಗೆ ತಂತ್ರ, ಸರಳವಾಗಿ ಅಬ್ಬಬ್ಬ ಒಂದು 5 ಲಕ್ಷ, ತುಂಬ ಒಂದು 1 ವರ್ಷ 2 ವರ್ಷ ಆಗಿದೆ ಬರ್ತಾ ಇಲ್ಲ, ಏನು ಮಾಡೋದು ಗುರುಗಳೇ, ಏನಾದರೂ ಸಮಸ್ಯೆ ಇದರಿಂದ ಪರಿಹಾರ ಇದೆಯಾ? ಸಣ್ಣ ಮೊತ್ತಕ್ಕೆ ಖಂಡಿತ ಪರಿಹಾರ ಇದೆ, ಸಣ್ಣ ಮೊತ್ತಕ್ಕೆ, ಅತಿಯಾದಂಥ ಮೊತ್ತಕ್ಕೆ ಖಂಡಿತ ಪರಿಹಾರ ಇಲ್ಲ। ಹಾಗಾದರೆ ಏನು ಮಾಡಬಹುದು? ಇದರಿಂದ ನಮಗೆ ಹಣ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳಿದೆಯಾ? ಮ್ಯಾಕ್ಸಿಮಮ್ ಇದೆ। ಅದನ್ನು ನಾವು ಯಾವ ಒಂದು ಸಂದರ್ಭದಲ್ಲಿ ಮಾಡಬೇಕು, ಯಾವ ರೀತಿಯಾದಂಥ ಮಂತ್ರಗಳನ್ನು ಹೇಳಬೇಕು, ಯಾವ ಒಂದು ತಂತ್ರವನ್ನು ಮಾಡಬೇಕು, ಖಂಡಿತವಾಗಿ ಕೂಡ ನಾನು ಕೊಡ್ತೇನೆ। ಕೊನೆಯವರೆಗೂ ನಮ್ಮ ವಿಡಿಯೋಸ್ನ ನೋಡಿ, ಮ್ಯಾಕ್ಸಿಮಮ್ ನಿಮಗೆ ಈ ಒಂದು ತಂತ್ರ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ। ಯಾಕೆ ಏನಪ್ಪ ಅಂದರೆ, 2 ಬಿಳಿ ಕಾಗದಗಳನ್ನು ತಗೊಳ್ಳಿ, 4x4 ಇರತಕ್ಕಂಥದ್ದು ಬಿಳಿಯ ಕಾಗದ, A4 ಶೀಟ್ ಆದರೂ ತಗೊಳ್ಳಿ, ಅಡ್ಡಿ ಇಲ್ಲ, ಒಟ್ಟಾರೆಯಾಗಿ 2 ಬಿಳಿಯ ಕಾಗದಗಳನ್ನು ತಗೊಳ್ಳಿ। 2 ಬಿಳಿಯ ಕಾಗದದಲ್ಲಿ ಒಂದು ಕೆಲಸವನ್ನು ಮಾಡಿ, ನಿಮಗೆ ಒಂದು ಚಿಕ್ಕ ಬಟ್ಟಲಲ್ಲಿ 7 ಕರ್ಪೂರಗಳನ್ನು ಹಾಕ್ಕೊಂಡು ಉರಿಸಿ, 7 ಕರ್ಪೂರಗಳನ್ನು ಹಾಕಿ ಉರಿಸಿದ್ರಲ್ಲಿ ಮೇಲೆ ಒಂದು ತಟ್ಟೆಯನ್ನು ಹಿಡಿದ್ರೆ ಕಾಡಿಗೆ ಫಾರ್ಮೇಷನ್ ಆಗುತ್ತೆ, ಕರ್ರಿಗೆ ಕಾಡಿಗೆ ಫಾರ್ಮೇಷನ್ ಆಗುತ್ತೆ, ಗೊತ್ತಿರಬೇಕು ನಿಮಗೆ। ಆ ಕಾಡಿಗೆಯನ್ನು ಒಂದೇ ಒಂದು ಕಡ್ಡಿಯ ಸಹಾಯದಿಂದ ಬರಿಬೇಕಾಗುತ್ತೆ, ಆ ಕಡ್ಡಿ ವಿಶೇಷವಾಗಿ ದಾಳಿಂಬೆ ಕಡ್ಡಿ, ದಾಳಿಂಬೆ ಕಡ್ಡಿ ಭಾಳಷ್ಟು ವಿಶೇಷವಾಗಿ ಕೆಲಸ ಕಾರ್ಯ ಅಂದರೆ ನೀವು ಹಣ ಬರ್ತಕ್ಕಂಥ ಒಂದು ಮೂಲಗಳನ್ನು ತಂದುಕೊಡುತ್ತೆ। ವಿಶೇಷವಾಗಿ ದಾಳಿಂಬೆ ಕಡ್ಡಿಯನ್ನು ತಗೊಳ್ಳಿ ಸಣ್ಣದು, ಆ ಕಡ್ಡಿಯಲ್ಲಿ ಆ ಕಾಡಿಗೆಯನ್ನು ಹಚ್ಕೊಳ್ಳಿ, ಆ ಕಾಡಿಗೆ ಸಹಾಯದಿಂದ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಬಿಳಿ ಕಾಗದದ ಮೇಲೆ, ಬಿಳಿ ಕಾಗದದ 2 ಬಿಳಿ ಕಾಗದದ ಮೇಲೆ ಆ ವ್ಯಕ್ತಿಯ ಹೆಸರನ್ನು ಬರೆದು 4 ಫೋಲ್ಡನ್ನು ಮಾಡಿ ಒಂದನ್ನು ಭಾರವಾದಂಥ ವಸ್ತು ಕೆಳಗಡೆ ಇಡಿ, ಭಾರವಾಗಿ ಅಂದರೆ ನಿಮ್ಮ ಮೇಜ್ ಆಗಿರ್ಬೋದು ಅಥವಾ ಬೀರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಟಿವಿ ಸ್ಟ್ಯಾಂಡ್ ಆಗಿರ್ಬೋದು, ಒಟ್ಟಾರೆಯಾಗಿ ಭಾರವಾದಂಥ ವಸ್ತು ಕೆಳಗಡೆ ಅಂದರೆ ಒಂದು ಚೀಟಿಯನ್ನು ಇಡಿ, ಇನ್ನೊಂದು ಚೀಟಿಯಲ್ಲಿ ಅವರ ಹೆಸರು ಬರೆದಿರ್ತಕ್ಕಂಥ ಚೀಟಿಯಲ್ಲಿ 5 ಪೀಸ್ ಬೆಳ್ಳುಳ್ಳಿ, 5 ಪೀಸ್ ಲವಂಗವನ್ನು ಇಟ್ಟು ಅದನ್ನು ಕಟ್ಟಿ ಬಂಧನ ಮಾಡಿ, ಅದನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ, ಪ್ರತಿ ಬಾರಿ ಕೇಳಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅದನ್ನು ನಿಮ್ಮ ಜೊತೆಯಲ್ಲಿ ತಗೊಂಡೋಗಿ। ವಿಶೇಷವಾಗಿ ಒಂದು ಮಂತ್ರ ಇದೆ, ಪ್ರತಿ ದಿವಸ ಇವೆಲ್ಲ ಒಂದು ತಂತ್ರಗಳನ್ನು ಮಾಡಿಕೊಂಡಿದ್ದಾದ ಮೇಲೆ ಪ್ರತಿ ದಿವಸ ಹಣ ಬರೋವರೆಗೂ ಕೂಡ 108 ಬಾರಿ ಈ ಮಂತ್ರಗಳನ್ನು ಪಠನೆ ಮಾಡಬೇಕು। ಈ ಮಂತ್ರ
ಓಂ ಸರಸ್ವತಿ ಭಗವತಿ ಮಾತಾ ಕ್ರಾಂ ಕ್ಲೀಂ ಶ್ರೀಂ ಶ್ರೀಂ ಮಮ ಧನಂ ದೇಹಿ ಫಟ್ ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ, ಓಂ ಸರಸ್ವತಿ ಈಶ್ವರಿ ಭಗವತಿ ಮಾತಾ ಕ್ರಾಂ ಕ್ಲೀಂ ಶ್ರೀಂ ಶ್ರೀಂ ಮಮ ಧನಂ ದೇಹಿ ಫಟ್ ಸ್ವಾಹ. ಆ ವ್ಯಕ್ತಿಯ ಫೋಟೋವನ್ನು ಇಟ್ಕೊಂಡು 108 ಬಾರಿ ಪಠಣೆ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಹಣ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸರಳ ಪರಿಹಾರ ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಯಾವುದರಲ್ಲೂ ಇದರಲ್ಲಿ ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಹಣ ಖರ್ಚಾಗೋದಿಲ್ಲ. ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ. ತುಂಬ ಅತಿಯಾದಂಥ ಹೆವಿ ಅಮೌಂಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಚಿಕ್ಕ ಅಮೌಂಟ್ ಕೊಟ್ಟಿದ್ದೇನೆ ಬರ್ತಾ ಇಲ್ಲ ಅಂದಾಗ ಈ ತಂತ್ರಗಳನ್ನು ಮಾಡ್ಕೊಳ್ಳಿ, ಹಣ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಮ್ಯಾಕ್ಸಿಮಮ್ ನಮ್ಮ ಆರ್ಸ್ಕೋಪಲ್ಲೂ ಕೂಡ ನೋಡಿಕೊಂಡು ಹಣ ಕೊಡೋದು, ವ್ಯವಹಾರಗಳನ್ನು ನಂಬೋದು, ಪಾರ್ಟ್ನರ್ಶಿಪ್ಪನ್ನು ನಂಬೋದು, ಈ ಸಂದರ್ಭದಲ್ಲಿ ಹಣ ಕೊಡೋದು ಬೇಕಾ ಬೇಡವಾ, ನಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ನಿಖರವಾದಂಥ ಮಾಹಿತಿಯನ್ನು ಕೊಡ್ತೇವೆ. ನಿಮಗೆ ಏನಾದರೂ ಆ ಥರ ಡೌಟ್ಸ್ ಇದ್ದರೆ ನಮ್ಮ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ, ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ, ಖಂಡಿತ ಹೇಳ್ತೀನಿ ಆ ವಿಚಾರವಾಗಿ ಏ ಮೋಸ ಹೋಗುತ್ತೋ ಇಲ್ವೋ, ಮ್ಯಾಕ್ಸಿಮಮ್ ನಮ್ಮ ಆರ್ಸ್ಕೋಪ್ ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.